ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಲಾಕ್ಡೌನ್ ಅನ್ಲಾಕ್ ಟೂ, ಅನ್ಲಾಕ್ ಟೂ ಫಸ್ಟ್ ವೀಕೆಂಡ್ ಇರೋದು. ಆ ನಿಟ್ಟಿನಲ್ಲಿ 100% ಏನು ನಮಗೆ ಗೈಡ್ಲೈನ್ಸ್ ಇದ್ದಾವೆ ಅದನ್ನು ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ನಿನ್ನೆ ಒಂದು ಸಭೆ ಕರೆದುಬಿಟ್ಟು ನಮ್ಮ ಆಫೀಸರ್ಸ್ಗೆಲ್ಲರಿಗೆ ವಿಶೇಷವಾದ ಬಂದೋಬಸ್ತ್ ಎಲ್ಲ ಮಾಡಿಬಿಟ್ಟು ಅವರಿಗೆ ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿಯಿಂದನೇ ಎಲ್ಲ ಪೆಟ್ರೋಲಿಂಗು ಇಲ್ಲಿ ಆದ್ಯಂತ ಎಲ್ಲ ಜನರಲ್ಲಿ ಇದು ಏನೇನು ಗೈಡ್ಲೈನ್ಸ್ ಇದ್ದಾವೆ ಯಾವುದೇ ರೀತಿಯ ಎಕ್ಸೆಪ್ಟ್ ಎಸೆನ್ಷಿಯಲ್ ಸರ್ವಿಸಸ್ ಏನು ಹೋಟೆಲ್ಸು ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ಗ್ರೋಸರಿ ಅಂಗಡಿ ಇದ್ದಾವೆ ಅದು ಬಿಟ್ಟು ಯಾವುದೂ ಓಪನ್ ಇರಬಾರ್ದು. ಹೋಟೆಲ್ಸು ಅದೆಲ್ಲನೂ ಕ್ಲೋಸ್ ಇರಬೇಕು. ಮತ್ತು ವಿವಿಧ ಇಂಥವು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇದ್ದಾವೆ. ಆ ಪ್ರಕಾರ ನಮ್ಮ ಸಿಬ್ಬಂದಿ ಅವ್ರಿಗೆಲ್ಲರಿಗೆ ಬ್ರೀಫಿಂಗ್ ಆಗಿ ಅದಾದ ನಂತರ ಇವತ್ತು ಬೆಳಗ್ಗೆಯಿಂದ ಎಲ್ಲ ನಮ್ಮ ಜಿಲ್ಲೆಯಾದ್ಯಂತ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಇದ್ದಾರೆ. ಆ ದಿಶೆಯಲ್ಲಿ ಕೆಲವೊಂದಿಷ್ಟು ಇನ್ನೊಂದು ನಮಗೆ ಹೆಚ್ಚಾಗುತ್ತಿರುವ ಈ ಕೋವಿಡ್ ಪ್ರಕರಣಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ನಮ್ಮ ಈ ಬಾರ್ಡರ್ ಇಂಟರ್ಸ್ಟೇಟ್ ಬಾರ್ಡರ್ ಏನಿದೆ ಆ ಇಂಟರ್ಸ್ಟೇಟ್ ಬಾರ್ಡರಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾಯಿತ್ತು. ಈ ಸೇವಾ ಸಿಂಧು ಮತ್ತು ಇನ್ನಿತರ ಬೇರೆ ಯಾವುದೋ ಈಗ ನಾವು ಸೇವಾ ಸಿಂಧುವಲ್ಲಿ ಮಾತ್ರ ಒಳಗಡೆ ಬಿಡಬೇಕಂತ ಒಂದು ಏನು ಇನ್ಸ್ಟ್ರಕ್ಷನ್ಸ್ ಇದೆ ಆ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ ಅಂತ ಸ್ವಲ್ಪ ನನಗೆ ಕೆಲವೊಂದಿಷ್ಟು ಫೋನ್ ಕಾಲ್ಸ್ ಬರ್ತಾಯಿತ್ತು. ಅದಕ್ಕೆ ಸರ್ಪ್ರೈಸಾಗಿ ಬೆಳಗ್ಗೆನೇ ನಮ್ಮ ಮೋಕಾ ಮತ್ತು ಜೋಳದ ರಾಶಿ ಈ ಎರಡೂ ಚೆಕ್ಪೋಸ್ಟಲ್ಲಿ ಸರಿಯಾಗಿ ನಡೀತಾ ಇದೆ ಮತ್ತು ಅಲ್ಲಿ ಹೋಗಿ ವಿಸಿಟ್ ಮಾಡಿದೆ. ಬೈ ಸರ್ಪ್ರೈಸ್ ವಿಸಿಟ್ ಮಾಡಿಬಿಟ್ಟು ನೋಡಿ ನಮ್ಮ ಸಿಬ್ಬಂದಿ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇದ್ದರು. ಆ ಪ್ರಕಾರ ಒಳಗಡೆ ಬರುವಂತಹ ವೆಹಿಕಲ್ಸ್ ಮತ್ತು ಹೊರಗಡೆ ಹೋಗುವಂಥ ವೆಹಿಕಲ್ಸ್ ಎರಡಕ್ಕೂ ಕೂಡ ಒಂದು ವಿಶೇಷವಾದ ರಿಜಿಸ್ಟ್ರ್ ಮೇಂಟೈನ್ ಮಾಡಿದ್ದಾರೆ, ಟೈಮಿಂಗ್ ಮೇಂಟೈನ್ ಮಾಡಿದ್ದಾರೆ. ಅವ್ರದ್ದು ವೆಹಿಕಲ್ ಡೀಟೇಲ್ಸು ಫೋನ್ ನಂಬರ್ಸು ಕೂಡ ಅದರೊಳಗೆ ನಮೂದು ಮಾಡಿರೋದ್ರಿಂದ ಅದು ಒಂದು ಇಫೆಕ್ಟಿವ್ ಆಗಿ ವರ್ಕ್ ಆಗ್ತಾಯಿದೆ ಅಂತ ನನಗೆ ಅನಿಸುತ್ತೆ. ಅದೆರಡು ಮುಗಿಸ್ಕೊಂಡು ಏನಂತಂದರೆ ನಾವು ಸರ್ಕಾರಿ ವಾಹನದಲ್ಲಿ ಹೋಗಬೇಕಾದಾಗ ನಮ್ಮ ಒಂದು ಸಿಬ್ಬಂದಿ ಎಲ್ರಿಗೂ ಒಂದಿಷ್ಟು ಸೂಚನೆ ಗೊತ್ತಾಗ್ಬಿಡುತ್ತೆ, ಹೋಗ್ತಾಯಿದ್ದಾರೆ ಆಫೀಸರ್ಸ್ ಹೋಗ್ತಾಯಿದ್ದಾರೆ ನೋಡಿಬಿಟ್ಟು ಅದನ್ನು ಅಲರ್ಟ್ ಆಗಿ ಕೆಲವೊಂದಿಷ್ಟು ಅಲರ್ಟ್ ಆಗಬೇಕು ಅಂತ ಒಂದು ಮತ್ತಷ್ಟು ಎಕ್ಸ್ಟ್ರಾ ಇದು ಮಾಡ್ತಾಯಿರ್ತಾರೆ. ಆದರೆ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರು ವರ್ಕ್ ಮಾಡ್ತಾಯಿರೋದು ಮತ್ತು ನಮಗೂ ಕೂಡ ಗೊತ್ತಾಗುತ್ತೆ ಅವ್ರು ವರ್ಕ್ ಮಾಡ್ತಾಯಿರೋ ಅಂತ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ನಾನು ನೋಡಲಿಕ್ಕೆ ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾ ಏನಾದರೂ ವಿಶೇಷವಾದ ಇನ್ಸ್ಟ್ರಕ್ಷನ್ ಕೊಡಬೇಕಾ ಅದನ್ನು ಕೂಡ ನೋಡೋದ್ರಲ್ಲಿ ಒಂದು ಹೆಚ್ಚು ಇದಾಗುತ್ತೆ. ಓವರಾಲ್ ಜಿಲ್ಲೆಯಾದ್ಯಂತ ಈಗ ನಮ್ಮ ಎಂಟೈರ್ ಎಲ್ಲ ರ್ಯಾಂಕು ಡಿ ಆರು ನಮ್ಮ ಎಂಟೈರ್ ಜಿಲ್ಲೆಯಲ್ಲಿ ಈಗ 13 ನಾನು ಡಿ ಆರ್ ಪಾರ್ಟಿಗಳನ್ನು ಕೊಟ್ಟಿದ್ದೀನಿ. ನಮ್ಮ ಬಳ್ಳಾರಿ ರೂರಲ್ಲು ಸಿಟಿ ಹಾಸ್ಪಿಟು ಕೂಡ್ಗಿ ಹಡಗ್ಲಿ ಹರಪ್ನಹಳ್ಳಿ ಎಲ್ಲ ಕೂಡಿಬಿಟ್ಟು 13 ಡಿ ಆರ್ ಪಾರ್ಟಿಗಳು ಕೊಟ್ಟಿದ್ದಾಗಿದೆ. ಅದೇ ರೀತಿ ನಮ್ಮ ಎಲ್ಲ ಆಫೀಸರ್ಸು ಅಪ್ ಟು ದ ರ್ಯಾಂಕ್ ಆಫ್ ಅಡಿಷನ್ ಎಸ್ ಪಿ ಎಲ್ಲರೂ ರೌಂಡ್ಸಲ್ಲಿದ್ದಾರೆ. ಡಿ ಎಸ್ ಪಿ ರೂರಲ್ಲು ಡಿ ಎಸ್ ಪಿ ಸಿಟಿ ಹಾಸ್ಪಿಟು ಎಲ್ಲರೂ ಕೂಡ ನಮಗೆಲ್ರಿಗೂ ಗೊತ್ತಿದೆ ಕೆಲವೊಂದಿಷ್ಟು ಆಫೀಸರ್ಸು ಈಗ ನಮ್ಮ ಪೊಲೀಸ್ ಇಲಾಖೆಯಿಂದ ಇದ್ದವರು ಕೂಡ ಕ್ವಾರಂಟೈನಲ್ಲಿದ್ದಾರೆ, ಒಂದಿಷ್ಟು ಜನ ಪಾಸಿಟಿವ್ ಆಗಿ ಇದ್ದಾರೆ ಹಾಸ್ಪಿಟ್ಲಲ್ಲಿದ್ದಾರೆ. ಆದರೂ ಕೂಡ ಯಾವುದೇ ಕಡಿಮೆ ಆಗಬಾರ್ದು ವರ್ಕ್ ಮಾಡೋದ್ರಲ್ಲಿ. ನಮ್ಮ ಈ ಇದೇನು ಅನ್ಲಾಕ್ ಟೂ ಏನಿದೆ ಅದನ್ನು 100% ಇಂಪ್ಲಿಮೆಂಟ್ ಮಾಡಬೇಕು. ಅದನ್ನು ಮಾಡೋಗೋಸ್ಕರ ಆ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಸ್ಟಾಫು ಕೂಡ ಕೊಟ್ಟಿದ್ದೀವಿ, ಇನ್ಕ್ಲೂಡಿಂಗ್ ನಮ್ಮ ಈ ಡಿ ಆರ್ ಆಫೀಸರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ನಾವು ಹಾಕಿದ್ದೀವಿ. ಲಾಸ್ಟ್ ಒನ್ ಸರ್, ಈ ಅನ್ಕೊಂಡಿರೋ ಬೆಳಗ್ಗೆ ಒಂದು ದೇವಸ್ಥಾನ ನಿಧಿ ಸಲ ಈ ದೇವಸ್ಥಾನ ನೋಡಿದ್ದಾರೆ, ಅದ್ರ ಬಗ್ಗೆ ಏನು ನೋಡಿದ್ರಿ ಏನಂತ? ಈಗ ಅದ್ರ ಬಗ್ಗೆ ನಮ್ಮ ಆಫೀಸರ್ಸ್ ವಿಸಿಟ್ ಮಾಡಿದ್ದಾರೆ ಅಲ್ಲಿನೂ ಕೂಡ. ಈಗ ನೆಕ್ಸ್ಟ್ ಅಲ್ಲೇ ಹೋಗ್ತೀನಿ ಇದಾದ ನಂತರ, ಬಟ್ ಅದಕ್ಕೆ ಅರ್ಜೆಂಟಾಗಿ ಹೋಗಬೇಕು ಅದು ಹೋಗ್ತೀನಿ ಇದರಲ್ಲಿ. ಸೊ ಅಲ್ಲಿ ಸಿಚುವೇಶನ್ ಕಂಟ್ರೋಲಲ್ಲಿದೆ, ಅದು ಒಂದು ಈಶ್ವರಲಿಂಗ ಒಂದು ದೇವಸ್ಥಾನದ ಅದು ಇದು ಆಗಿದೆ, ನಿಧಿಗೋಸ್ಕರ ಇದು ಮಾಡಿದಾರಂತ ಒಂದು ಸುದ್ದಿ ಇದೆ ಅದಕ್ಕೆ. ಆದರೆ ಅದಕ್ಕೇನು ಯಾವುದೇ ರೀತಿಯ ಗೇಟ್ಸು ಡೋರ್ಸು ಅದೇನಿಲ್ಲ ದೇವಸ್ಥಾನಕ್ಕೆ. ಅದಕ್ಕೆ ಒಂದು ಈಗ ಕಂಪ್ಲೇಂಟ್ ತೊಗೊತಾ ಇದ್ದೀವಿ, ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮದು ಕೇಸ್ ತೊಗೊತೀವಿ. ಆಮೇಲೆ ಅದಕ್ಕೆ ಯಾರು ಸಂಬಂಧಪಟ್ಟ ಒಂದು ಸ್ವಲ್ಪ ಕ್ಲೂ ಇದೆ ಆ ವಿಷಯದಲ್ಲಿ ಅವ್ರಿಗೆ ನಾವು. ಬಳ್ಳಾರಿ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ.